ವೇತನ ಹೆಚ್ಚಳಕ್ಕೆ ಡಿ ಗ್ರೂಪ್ ನೌಕರರ ಒತ್ತಾಯ ಆರೋಗ್ಯ ಸಚಿವರ ಕಾಲಿಗೆ ಬಿದ್ದು ಸಿಬ್ಬಂದಿ ಮನವಿ ಮಾಡಿಕೊಂಡಿದ್ದಾರೆ ಬೀದರ್ನ ಬ್ರೀಮ್ಸಿ ಎದುರು ಕಾಲಿಗೆ ಬಿದ್ದ ನೌಕರರು ವೇತನ ಪ್ರೋತ್ಸಾಹ ಧನಕ್ಕಾಗಿ ನೌಕರರ ಬಿಗಿಪಟ್ಟು ಬ್ರೀಮ್ಸಿ ಎದುರು ಪ್ರತಿಭಟನೆ ಮಾಡುತ್ತಾ ಇರುವ ನೌಕರರು ನೌಕರರ ಸಮಸ್ಯೆ ಆಲಿಸಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಡಿ ಗ್ರೂಪ್ ನೌಕರರ ವೇತನವನ್ನ ಹೆಚ್ಚಳ ಮಾಡಬೇಕು ಅಂತ ಆರೋಗ್ಯ ಸಚಿವರ ಕಾಲಿಗೆ ಬಿದ್ದು ಸಿಬ್ಬಂದಿ ಓರ್ವ ಮನವಿ ಮಾಡಿಕೊಂಡಿದ್ದಾರೆ ಬೀದರ್ನ ಬ್ರೀಮ್ಸಿ ಎದುರು ಸಿಬ್ಬಂದಿಗಳು ಪ್ರೊಟೆಸ್ಟ್ ಅನ್ನು ಮಾಡುತ್ತಾ ಇದ್ದರು ಆರೋಗ್ಯ ಸಚಿವರು ಕಂಡ ಕೂಡಲೇ ಅವರ ಕಾಲಿಗೆ ಬಿದ್ದು ನಮ್ಮ ವೇತನವನ್ನ ಹೆಚ್ಚು ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ मतु महित ना प्रतिनिधि लिंगेश नम जो फोन संपर्क लिंगेश डी ग्रूप नौकर मन सचिव बड़ी आरोग्य सचिव डा सुधाकर ब्रीम्स आस्पत्र के भेटी को डी ग्रूप नौकर हलू वर्ष बीड़े ऐन संबल हेच्चिसोदागिरबहुदु इन करोना संकष्ट परिस्थितियल्लू इवर हगलू रात्रि केस कोविड ವಾರ್ಡ್ಗಳೇನಿರ್ತವೆ ಈ ವಾರ್ಡ್ಗಳಲ್ಲಿ ಕೇವಲ ಡಿ ಗ್ರೂಪ್ ನೌಕರರು ಹಗಲು ರಾತ್ರಿ ಏನದೇ ಕೆಲಸ ಮಾಡ್ತಾ ಇರ್ತಾರೆ ಹೀಗಿರುವಾಗಲೂ ಕೂಡ ಇವರಿಗೆ ಸಂಬಳ ಹೆಚ್ಚಿಸೋದಾಗಿರಬಹುದು ಅಥವಾ ಮತ್ತೆ ಸರ್ಕಾರದ ಏನೊಂದು ಪ್ರೋತ್ಸಾಹ ಧನ ಇರುತ್ತೆ ಈ ಪ್ರೋತ್ಸಾಹ ಧನ ಕೂಡ ಇವರಿಗೆ ಇಲ್ಲಿವರೆಗೆ 7-8 ತಿಂಗಳಿಂದ ಮುಟ್ಟಿರಲಿಲ್ಲ ಇನ್ನು ಸಂಬಳ ಹೆಚ್ಚಿಸೋ ಬೇಡಿಕೆ ಇವರ ಸಾಕಷ್ಟು ವರ್ಷಗಳಿಂದಲೂ ಕೂಡ ಇದೆ ಪ್ರತಿ ಬಾರಿ ಕೂಡ ಇವರು ಪ್ರತಿಭಟನೆ ಮಾಡ್ತಾರೆ ಕೇವಲ ಭರವಸೆಗಳು ಕೊಡ್ತಾರೆ ಹೋಗ್ತಾರೆ ಹೀಗಾಗಿ ಇವತ್ತು ಏನೊಂದು ಭೇಟಿ ಕೊಡುವ ಸಂದರ್ಭ ಏನಿತ್ತು ಇದೇ ವೇಳೆಯಲ್ಲಿ ಇವರು ಬ್ರೀಮ್ಸ್ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ರು ಈ ವೇಳೆ ಬ್ರೀಮ್ಸ್ ಒಳಗಡೆ ಹೋಗಿ ಏನೊಂದು ಆರೋಗ್ಯ ಸಚಿವರು ಹೊರಗೆ ಬರ್ತಿರ್ತಾರೆ ಒತ್ತಾಯ ಏನಿದೆ ಅವರ ಮನವಿ ಏನಿದೆ ಅದನ್ನ ಸಚಿವರು ಆಲಿಸಲಿ ಅನ್ನೋದು ನಮ್ಮ ಆಶಯ ಕೂಡ ಥ್ಯಾಂಕ್ ಯು ಸೋ ಮಚ್ ಲಿಂಗೇಶ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.